ಸರ್ಕಾರಿ ನೌಕರರಿಗೆ ಶೇಕಡಾ 17ರಷ್ಟು ವೇತನ ಹೆಚ್ಚಳ ಮಾಡಿ ಸರ್ಕಾರದಿಂದ ಅಧಿಕೃತ ಆದೇಶ ಪ್ರಕಟ ಆಗಿದೆ ಏಪ್ರಿಲ್ 1ರಿಂದ ಜಾರಿಗೆ ಬರುವಂತೆ ಆದೇಶವನ್ನ ಈಗ ಹೊರಡಿಸಲಾಗಿದೆ ಮಧ್ಯಂತರ ಪರಿಹಾರ ವೇತನ ನೀಡಿ ಆದೇಶವನ್ನ ಪ್ರಕಟಿಸಲಾಗಿದ್ದು ಏಪ್ರಿಲ್ 1 2023 ರಿಂದ ಆದೇಶ ಜಾರಿಗೆ ಬರಲಿದೆ ನಿವೃತ್ತದಾರರಿಗೂ ವೇತನವನ್ನ ಹೆಚ್ಚಳ ಮಾಡಲಾಗಿದೆ ಈ ಆದೇಶದಲ್ಲಿ ಸ್ಥಳೀಯ ಸಂಸ್ಥೆಯ ನೌಕರರು ವೇತನವನ್ನ ಹೆಚ್ಚಳ ಮಾಡಲಾಗಿದೆ ಶಿಕ್ಷಕರು ವಿವಿ ಸಿಬ್ಬಂದಿಯ ವೇತನ ಹೆಚ್ಚಿಸಲಾಗಿದೆ ಸ್ಥಳೀಯ ಸಂಸ್ಥೆಗಳ ಸಿಬ್ಬಂದಿಯ ವೇತನವೂ ಹೆಚ್ಚಳ ಮಾಡಲಾಗಿದೆ ಸರ್ಕಾರಿ ನೌಕರರಿಗೆ ಶೇಕಡಾ 17ರಷ್ಟು ಮಧ್ಯಂತರ ಪರಿಹಾರದ ವೇತನ ಹೆಚ್ಚಳ ಮಾಡುವುದರ ಮೂಲಕ ಸರ್ಕಾರ ಈಗ ರಾಜ್ಯ ಸರ್ಕಾರಿ ನೌಕರರ ಬೇಡಿಕೆ ಏನಿತ್ತಲ್ಲ ಅದಕ್ಕೆ ಪೂರಕವಾಗಿ ಸ್ಪಂದನೆಯನ್ನ ಮಾಡಿದೆ ಎರಡು ಪ್ರಮುಖ ಬೇಡಿಕೆಗಳನ್ನು ಇಟ್ಟುಕೊಂಡು ಇವತ್ತಿನಿಂದ ಅನಿರ್ದಿಷ್ಟಾವಧಿ ಹೋರಾಟಕ್ಕೆ ಆಲ್ರೆಡಿ ಮುಂದಾಗಿದ್ರು ಹೋರಾಟವನ್ನ ಮಾಡುತ್ತಾ ಇದ್ರು ಈಗ ಸರ್ಕಾರ ಆದೇಶವನ್ನ ಹೊರಡಿಸುವುದರ ಮೂಲಕ ಅವರ ಮುಷ್ಕರ ಅಂತ್ಯವಾಗಿದೆ ಅವರು ತಮ್ಮ ಅಂಚಿಕೆಗಳನ್ನೆಲ್ಲ ಹೇಳಿದ ಮೇಲೆ ಈಗ ಒಂದು ಒಪ್ಪಂದಕ್ಕೆ ಬಂದಿದ್ದೇವೆ ಇಂಟೀರಿಯಂ ರಿಲೀಫ್ ಸರ್ಕಾರಿ ನೌಕರರಿಗೆ 17% ಕೊಡುವಂತದ್ದು ಒಪ್ಪಿಗೆ ಆಗಿದೆ ಅದಕ್ಕೆ ಆದೇಶಗಳು 17% ಅದಕ್ಕೆ ಆದೇಶ ಕೂಡ ಈ ಇಶ್ಯೂ ಆಗಿದೆ ಹಾಗಾದ್ರೆ ಯಾರ್ಯಾರಿಗೆ ಮೂಲ ವೇತನ ಎಷ್ಟಿತ್ತು ಅವರಿಗೆ ಈಗ ಎಷ್ಟೆಷ್ಟು ಸ್ಯಾಲರಿ ಜಾಸ್ತಿ ಆಗಲಿದೆ ಅನ್ನುವಂತ ಲೆಕ್ಕವನ್ನ ನೋಡೋದಾದ್ರೆ ಇದು ಏಪ್ರಿಲ್ ನಿಂದ ಏಪ್ರಿಲ್ ವರೆಗೆ ಇರಲಿದೆ 17,000 ರೂಪಾಯಿ ಸ್ಯಾಲರಿ ಇದ್ದವರು ಈಗ 19,890 ರೂಪಾಯಿಯನ್ನು ಪಡೆದುಕೊಳ್ಳಲಿದ್ದಾರೆ 20,400 ರೂಪಾಯಿ ಇದ್ದಂತಹ ಬೇಸಿಕ್ ಸ್ಯಾಲರಿ 23,868 ಆಗಲಿದೆ 25,200 ಇದ್ದಂತಹ ಸ್ಯಾಲರಿ 29,484 ಆಗಲಿದೆ 30,350 ಇದ್ರೆ 35,510 ಆಗುತ್ತೆ 40,900 ಇದ್ರೆ 47,853 ಆಗುತ್ತೆ 50,150 ಇದ್ರೆ 58,676 ಆಗುತ್ತೆ 61,150 ಇದ್ರೆ 71,546 ಆಗುತ್ತೆ 70,850 ರೂಪಾಯಿ ಸ್ಯಾಲರಿ ಇದ್ರೆ 82,895 ಆಗುತ್ತೆ 90,500 ಇದ್ರೆ 105,885 ರೂಪಾಯಿ ಆಗುತ್ತೆ 100,000 ಇದ್ರೆ 119,457 ರೂಪಾಯಿ 150,600 ಇದ್ರೆ 176,202 ರೂಪಾಯಿ ವೇತನ ಜಾಸ್ತಿ ಆಗಲಿದೆ